ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಗೆ ಗೊತ್ತಿದೆ, ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ, ಅಫ್ಘಾನಿಸ್ತಾನವನ್ನು ತಾಲಿಬಾನ್ ಸಂಪೂರ್ಣವಾಗಿ ಆಕ್ರಮಣ ಮಾಡಿದೆ. ಇದರಿಂದ ಪಾಕಿಸ್ತಾನಕ್ಕೆ ಸ್ವಲ್ಪ ಧೈರ್ಯ ಬಂದ ಹಾಗಿದೆ. ಇನ್ನು ಮುಂದೆ ಸ್ವಲ್ಪ ಟೆರರಿಸಮ್ ಆ್ಯಕ್ಟ್ಸ್ಗಳು ಅಟ್ಯಾಕ್ ಆಗ್ಬೋದು ಅಥವಾ ಬಾಂಬ್ ಬ್ಲಾಸ್ಟ್ಗಳು ಆಗ್ಬೋದು. ಒಂದು ಇಂಡಿಯಾದ ಸೆಕ್ಯೂರಿಟಿ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ನಿನ್ನೆ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರನ್ನು ಕರೆದ್ಬಿಟ್ಟು ಇದ್ರ ಬಗ್ಗೆ, ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಒಂದು ಡಿಸ್ಕಸ್ ಮಾಡಿದ್ರು. ಅದಕ್ಕೋಸ್ಕರ ಸ್ನೇಹಿತರೆ, ಇದು ಯಾರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಯಾರು, ಅವರ ಫಂಕ್ಷನ್ಸ್ಗಳೇನು, ಇವತ್ತು ನಾವು ತಿಳ್ಕೊಳ್ಳೋಣ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು ತುಂಬ ಸೀನಿಯರ್ ಆಫಿಷಿಯಲ್ ಆಗಿರ್ತಾರೆ, ಮತ್ತು ಇವರು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಹೆಡ್ ಆಗಿರ್ತಾರೆ, ಮತ್ತು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೆ ಒಂದು ಚೀಫ್ ಅಡ್ವೈಸರ್ ಆಗಿರ್ತಾರೆ. ಇವರು ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಇಂಟರ್ನ್ಯಾಷನಲ್ ಅಫೇರ್ಸ್ಗಳ ಬಗ್ಗೆ ಒಂದು ಅಡ್ವೈಸಿಂಗನ್ನು ಪ್ರೈಮ್ ಮಿನಿಸ್ಟರ್ ಅವರಿಗೆ ಮಾಡ್ತಾ ಇರ್ತಾರೆ. ಈಗ ನಮ್ಮ ಪ್ರೆಸೆಂಟ್ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಯಾರಿದ್ದಾರೆ ಅಂತಂದಾಗ, ಇವರು ಅಜಿತ್ ದೋವಲ್ ಅವರು ಇದ್ದಾರೆ. ಇವರು ಹೇಗೆ, ಇವರ ಒಂದು ರ್ಯಾಂಕಿಂಗ್ ಏನು ಅಂದಾಗ, ಸೇಮ್ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳು ಏನಿರ್ತಾರೆ ಅವರಿಗೆ ಯಾವ ರ್ಯಾಂಕ್ ಇರುತ್ತೆ ಅದೇ ರ್ಯಾಂಕನ್ನು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗಳು ಹೊಂದಿರ್ತಾರೆ. ಡಿಫೆನ್ಸ್ ಪ್ಲ್ಯಾನಿಂಗ್ ಕಮಿಟಿ, ಸ್ಟ್ರಾಟೆಜಿಕ್ ಪಾಲಿಸಿ ಗ್ರೂಪ್, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್, ಈ ಎಲ್ಲ ಒಂದು ಕಮಿಟಿಗಳ ಹೆಡ್ಡು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರ್ತಾರೆ, ಮತ್ತು ಇವರೇ ಒಂದು ಚೇರ್ಪರ್ಸನ್ ಆಗಿರ್ತಾರೆ. ಈ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರ ಒಂದು ಆಫೀಸ್ ಎಲ್ಲಿದೆ ಅಂತಂದಾಗ, ನಮ್ಮ ನ್ಯೂ ದೆಲ್ಲಿಯಲ್ಲಿ ಬರುವಂಥ ಒಂದು ಸೆಕ್ರೆಟರಿಯೇಟ್ ಬಿಲ್ಡಿಂಗ್ನಲ್ಲಿ ಇವರ ಒಂದು ಆಫೀಸ್ ಇದೆ. ಈ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರನ್ನು ಯಾರು ಅಪಾಯಿಂಟ್ಮೆಂಟು ಮಾಡ್ತಾರೆ ಅಂದಾಗ, ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್, ಈ ಒಂದು ಕಮಿಟಿ ಏನು ಮಾಡುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರನ್ನು ಒಂದು ಅಪಾಯಿಂಟ್ಮೆಂಟ್ ಮಾಡುತ್ತೆ. ಇವರ ಅಂಡರಲ್ಲಿ ಅನೇಕ ಒಂದು ಡೆಪ್ಯೂಟಿ ಸೆಕ್ಯೂರಿಟಿ ಅಡ್ವೈಸರ್ಸ್ಗಳು ಕೆಲಸ ಮಾಡ್ತಿರ್ತಾರೆ. ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇವರ ಒಂದು ಸ್ಯಾಲರಿ ಎಷ್ಟಿರುತ್ತೆ ಅಂದಾಗ, 1,62,500 ಪ್ರೆಸೆಂಟ್ ಈ ಒಂದು ಸ್ಯಾಲರಿಯನ್ನು ನಮ್ಮ ಅಜಿತ್ ದೋವಲ್ ಅವರು ಮಂತ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇವರ ರೋಲ್ ಏನು ಅಂತಂದಾಗ, ಇವರು ತುಂಬ ಸ್ಟ್ರಾಂಗ್ ಅಂತಂದರೆ ಹೈ ವೆಸ್ಟೆಡ್ ಪವರ್ಸ್, ಇವರು ತುಂಬ ಅತಿ ಹೆಚ್ಚು ಒಂದು ಪವರ್ ಅಧಿಕಾರಗಳನ್ನು ಹೊಂದಿರ್ತಾರೆ, ಮತ್ತು ಪ್ರಾಮಿನೆಂಟ್ ಮತ್ತು ಪವರ್ಫುಲ್ ಆಫೀಸರ್ ಆಗಿದ್ದಾರೆ ಅದು ಇಂಡಿಯನ್ ಲೆವೆಲ್ಗೆ ಬಂದಾಗ, ಮತ್ತು ಕಂಟಿನ್ಯೂಸ್ ಆಗಿ ಪ್ರೈಮ್ ಮಿನಿಸ್ಟರ್ ಅವರಿಗೆ ಒಂದು ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಥ್ರೆಟ್ಸ್ಗಳ ಬಗ್ಗೆ ಒಂದು ಅಡ್ವೈಸಿಂಗನ್ನು ರೆಗ್ಯುಲರ್ಲಾಗಿ ಮಾಡಿಕೊಂಡು ಹೋಗ್ತಾರೆ. ಮತ್ತು ಏನು ಸ್ಟ್ರಾಟೆಜಿಕ್ಕು ಮತ್ತು ಸೆನ್ಸಿಟಿವ್ ಇಶ್ಯೂಸ್ಗಳಿರ್ತವೆ ಅವುಗಳನ್ನು ಪ್ರೈಮ್ ಮಿನಿಸ್ಟರ್ ಪರವಾಗಿ ನೋಡಿಕೊಳ್ಳುವಂಥ ಕೆಲಸ ಕೂಡ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸ್ ಅವರೇ ಮಾಡಿರ್ತಾರೆ. ಮತ್ತು ಚೈನಾದ ಜೊತೆ ಒಂದು ಇಂಟರ್ಲೋಕ್ಯೂಟರ್ ಸ್ಪೆಷಿಯಲ್ ಪ್ರೈಮ್ ಮಿನಿಸ್ಟರ್ ಪರವಾಗಿ ಸ್ಪೆಷಿಯಲ್ ಇಂಟರ್ಲೋಕ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಪಾಕಿಸ್ತಾನ ಮತ್ತು ಇಸ್ರೇಲ್ ದೇಶಗಳ ಜೊತೆ ಒಂದು ಎನ್ವಾಯ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಪ್ರೈಮ್ ಮಿನಿಸ್ಟರ್ ಪರವಾಗಿ ಮಾಡುವಂತಹ ಒಂದು ಕೆಲಸಗಳು. ಇದರ ಜೊತೆ ನಮ್ಮ ಇಂಡಿಯಾದ ಏನು ಇಂಟೆಲಿಜೆನ್ಸ್ ಏಜೆನ್ಸಿಗಳಿದ್ದಾವೆ, ಉದಾಹರಣೆಗೆ ರಾ ಆಗಲಿ, IB ಆಗಲಿ, NIA ಆಗಲಿ, NTRO ಆಗಲಿ, ಈ ಎಲ್ಲ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿಗಳಿಂದ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ಸ್ಗಳನ್ನು ಸ್ವೀಕಾರ ಮಾಡುವಂಥ ಕೆಲಸ ನಮ್ಮ NSA ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವ್ರದ್ದೇ ಆಗಿದೆ. ಮತ್ತು ಅವುಗಳನ್ನು ಒಂದು ಕೋಆರ್ಡಿನೇಟ್ ಮಾಡಿ ಅವುಗಳನ್ನು PM ಅವ್ರಿಗೆ, ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ತಿಳಿಸಿಕೊಡುವಂಥದ್ದು ಒಂದು ಕೆಲಸ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಮಾಡಬೇಕಾಗತ್ತೆ. ಇವರಿಗೆ ಒಂದು ಹೆಲ್ಪ್ ಮಾಡೋದಕ್ಕೋಸ್ಕರ, ಈ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್ಗಳಿರ್ತಾರೆ, ಇವರ ಸಹಾಯವನ್ನು ಇವರು ತಗೊಂಡು, ಮತ್ತು ಇವರು ಪ್ರೈಮ್ ಮಿನಿಸ್ಟರ್ ಅವರಿಗೆ ಆವಾಗವಾಗ ಒಂದು ಅಡ್ವೈಸ್ ವನ್ನು ಮಾಡ್ತಾ ಇರ್ತಾರೆ, ಚೀಫ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅಜಿತ್ ದೋವಲ್ ಅವರ ಬಗ್ಗೆ, ನಮ್ಮ ಪ್ರೆಸೆಂಟ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಇವರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಇದಕ್ಕಿಂತ ಮುಂಚೆ NSA ಆಗೋದಕ್ಕಿಂತ ಮುಂಚೆ ಇವರು IB ಡೈರೆಕ್ಟರ್, ಇಂಟೆಲಿಜೆನ್ಸ್ ಬ್ಯೂರಿಯಾ ಡೈರೆಕ್ಟರ್ ಅಂದರೆ 2004-05 ಡೈರೆಕ್ಟರ್ ಆಗಿರ್ತಾರೆ. ಮತ್ತು ನಮ್ಮ ಏನು ಜಮ್ಮು ಕಾಶ್ಮೀರ ಇದೆಯಲ್ಲ, ಅದರ ಒಂದು ಸ್ಪೇಷಿಯಲ್ ಸ್ಟೇಟಸನ್ನು ರೆವೋಕೇಷನ್ ಮಾಡೋ ಮಾಡೋ ಒಂದು ಕಾರ್ಯದಲ್ಲಿ ಇವರ ಪಾತ್ರ ತುಂಬ ಇದೆ. ಇದರ ಜೊತೆ ಇವರು ಇದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ನಲ್ಲಿ 1968 ಕೇರಳದಲ್ಲಿ IPS ಆಫೀಸರ್ ಆಗಿ ಜಾಯ್ನ್ ಆಗ್ತಾರೆ. ನಂತರ ಬಂದುಬಿಟ್ಟು
1994ನಲ್ಲಿ ಇವರು ರಿಟೈರ್ಡ್ ಆಗಿರ್ತಾರೆ. ನಂತರ ಈ ವಿವೇಕಾನಂದ ಆಶ್ರಮಗಳಿದ್ದಾವೆ ಅಲ್ಲಿ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಇವರು IPS ಆಫೀಸರ್ ಆಗಿದ್ದಾಗ ಕೇರಳದಲ್ಲಿ ಒಂದು ತಲಾಶರಿ ರಯೋಡ್ಸ್ ಅಂತಿರುತ್ತೆ, ಅದನ್ನು ಹತ್ತಿಕ್ಕಿದಂತಹ ಒಂದು ಅದನ್ನು ಒಂದು ಕಂಟ್ರೋಲ್ ಮಾಡಿದಂಥ ಒಂದು ಶ್ರೇಯಸ್ಸು ಅಜಿತ್ ದೋವಲ್ ಅವರಿಗೆ ಸೇರುತ್ತೆ. ಮತ್ತು ಸಿಕ್ಕಿಂ ಏನು ರಾಜ್ಯ ಇದೆ ಅಲ್ಲ, ಅದು ಮೊದಲು ನಮ್ಮ ದೇಶದ ಭಾಗ ಆಗಿರಲಿಲ್ಲ, ಅದನ್ನು ನಮ್ಮ ದೇಶಕ್ಕೆ ನಮ್ಮ ಭಾರತಕ್ಕೆ ಸೇರಿಸುವಂಥ ಒಂದು ಕೆಲಸವನ್ನು ಇವರು ಇಂಟೆಲಿಜೆನ್ಸ್ ಕ್ಯಾರಿಯರ್ ಆಗಿ ಕೆಲಸವನ್ನು ಮಾಡ್ತಾರೆ. ಇವರಿಗೆ ಇವರ ಒಂದು ಕೆಲಸಗಳಿಗೆ ಮೆಚ್ಚಿ ನಮ್ಮ ಭಾರತ ಸರ್ಕಾರ ಕೀರ್ತಿ ಚಕ್ರವನ್ನು, ಪೊಲೀಸ್ ಮೆಡಲನ್ನು, ಪ್ರೆಸಿಡೆಂಟ್ಸ್ ಪೊಲೀಸ್ ಮೆಡಲನ್ನು ಕೊಡಲಾಗಿದೆ. ಇವರ ಒಂದು ಬರ್ತ್ ಪ್ಲೇಸ್ ಯಾವುದು ಅಂತಂದಾಗ ಯುನೈಟೆಡ್ ಉತ್ತರಾಖಂಡ ಇವರ ಒಂದು ಬರ್ತ್ ಪ್ಲೇಸ್ ಆಗಿದೆ, ಬರ್ತ್ ರಾಜ್ಯ ಆಗಿದೆ. ಇವರ ಒಂದು ಜನನ 20 January 1945 ಇವರ ಬರ್ತ್ ಆಗುತ್ತೆ. 2014ನಲ್ಲಿ ಇವರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. 2019ವರೆಗೆ ಇವರ ಒಂದು ಟರ್ಮ್ ಮುಗಿಯುತ್ತೆ. ಆದರೂ ಕೂಡ ಇವರ ಒಂದು ಕೆಲಸವನ್ನು ಮೆಚ್ಚಿ ನಮ್ಮ ಭಾರತ ಸರ್ಕಾರ 2024 ಅಂದರೆ ಇನ್ನೂ 5 ಇಯರ್ಸ್ವರೆಗೆ ಇವರ ಒಂದು ಟರ್ಮನ್ನು ಎಕ್ಸ್ಟೆನ್ಷನ್ ಮಾಡಿದೆ. ಹೀಗೆ ಅಜಿತ್ ದೋವಲ್ ಅವರು ತುಂಬ ಒಂದು ದೇಶದ ಒಂದು ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ಒಂದು ತುಂಬ ಒಳ್ಳೆಯ ಒಂದು ಸಿನ್ಸಿಯರ್ ಆಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವರ ಒಂದು ಜರ್ನಿ ಇನ್ನೂ ಸುಗಮವಾಗಲಿ, ಇವರ ಕೆಲಸಗಳೆಲ್ಲ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ ಅಂತ ಹೇಳ್ತಾ ಇದಿಷ್ಟು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವ್ರ ಬಗ್ಗೆ ಇನ್ಫಾರ್ಮೇಷನ್ನು. ಶರಣು ಶರಣಾರ್ಥಿ.